ನೋಡಿ ಅಭಿಲಾಷ್ಗೆ ಗಂಟೆ ನನ್ನ ಜೀವನದ ಮೊದಲನೇ ಆಡಿಷನ್ನಲ್ಲಿ ಮೊದಲನೇ ವ್ಯಕ್ತಿ. ಇವ್ರು ಬರ್ತಿದ್ದಾಗೆ ನಮಸ್ಕಾರ ಮಾಡ್ಕೊಳಕ್ಕೆ ಅಂತ ಬಂದ್ರು. ನಾನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕೈ ಚಾಚಕ್ ಹೋದೆ ಅಂತ ಅವ್ರು ನೋಡಿದ್ರೆ ಕ್ಯಾಮ್ರಾಗೆ ಗೌರವ ಸಲ್ಲಿಸ್ತಾ ಇದ್ರು. ಅಯ್ಯೋ ನಾನು ಏನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂತ ಡೌ ಮಾಡಿದೆ. ಕ್ಯಾಮ್ರಾ ಮೇಲೆ ಅಲ್ಲಿ ಇಲ್ಲಿ ಬೆಳ್ಳಾಡ್ತೆ. ಆಮೇಲೆ ಅವ್ರಿಗೂ ಅದು ಅರ್ಥ ಆಗೋಗ್ಬಿಡ್ತು, ಏನೇ ಆಗಲಿ ಆಕ್ಟರ್ಸ್ ಅಲ್ವಾ. ಆಮೇಲೆ ಅವ್ರಿಗೆ ಇವ್ರಿಗೂ ಮರ್ಯಾದೆ ಕಳಿಬಾರ್ದು ಅಂತ ನನಗೂ ಕೂಡ ಕೈ ಅಲಾಡಿಸಿ ಆಮೇಲೆ ಮುಂದೆ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದರು. ನಮಸ್ತೆ ಬಂಧುಗಳೇ, ಇದು ನಮ್ಮ ಆಡಿಷನ್ ಡೇ. ಇವತ್ತು ನಾಳೆಯಲ್ಲಿದೆ ಸಿನಿಮಾದ ಆಡಿಷನ್. ನೋಡಿ ಎಷ್ಟು ಜನ ಕ್ರೂಸ್ ಬಂದಿದ್ದಾರೆ. ಈಗ ಯಕ್ಷಿತ್ ಗೌಡ್ರು ಇದ್ದಾರೆ, ಜಯಂತ್ ಅಂತ ಇದ್ದಾರೆ, ಇವರು ನಮಗೆ ಶಾರ್ಟ್ ಫಿಲ್ಮಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ನಮ್ಮೂರವರೇ. ಅಭಿಲಾಷ್ ಅವರು ಇದ್ದಾರೆ, ಅಭಿಲಾಷ್ ಅವರು ನಮ್ಮ ಜೊತೆ ಸಪೋರ್ಟಿಗೆ ಬಂದಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅರುಣ್ ಅವರು, ಸ್ಕ್ರೀನ್ ರೈಟರ್ ಅವರು ಕೂಡ ಇದ್ದಾರೆ. ಎಲ್ಲ ಥಿಂಗ್ಸ್ ರೆಡಿ ಆಗಿದೆ, ಕಾರಲ್ಲಿ ಅರ್ಧ ಥಿಂಗ್ಸ್ ರೆಡಿ ಇದೆ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅವರಲ್ಲೇ ಇದ್ರ ಹತ್ರ ಸ್ಪಾಟಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 5-6 ಜನ ಕ್ರೂಗಳಿದ್ದಾರೆ. ಜನ ಎಷ್ಟೆಲ್ಲ ಜನ ಬರ್ಬೋದು ಅನ್ನೋದು ನಮಗೂ ಗೊತ್ತಿಲ್ಲ. ಜನ ಜಾಸ್ತಿನೂ ಬರ್ಬೋದು, ಕಮ್ಮಿನೂ ಆಗ್ಬೋದು. ಇವತ್ತು ಆಡಿಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಮಗೂ ಸರ್ಪ್ರೈಸು, ನಿಮಗೂ ಸರ್ಪ್ರೈಸು. ಎಷ್ಟು ಜನ ಯಾವ ಥರ ಟ್ಯಾಲೆಂಟ್ಗಳು ಸಿಗ್ತವೆ ಅಂತ ನನಗಂತೂ ಫುಲ್ಲು ಸರ್ಪ್ರೈಸ್ ಆಗಿದೆ. ನಾನು ಕನ್ಸ್ಕೊಂಡಂಥ ದಿನ ಆಡಿಷನ್, ಆರ್ಟಿಸ್ಟ್ಗಳನ್ನ ಕೂರಿಸ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳನ್ನ ನೋಡುವಂಥ ದಿನ ಇದು. ಕರ್ನಾಟಕದ ಪ್ರತಿಭೆಗಳನ್ನ ಬನ್ನಿ ಅಲ್ಲೇ ನೋಡೋಣ. ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ತುಂಬ ಜನ ಬರ್ತೀವಿ ಅಂದಿದ್ದಾರೆ, ಕೆಲವೊಬ್ರು ಬರೋಕ್ಕಾಗಲ್ಲ ಅಂತಲೂ ಹೇಳಿದ್ದಾರೆ. ಮೆಸೇಜ್ ಮಾಡಿರೋರ್ಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ಮಾತ್ರ ಬಹಳಷ್ಟು ಜನ ಇವತ್ತಿನ ಅವ್ರು ಒಂದು ದಿನ ನಮ್ಮ ಜೊತೆ ಕಳೆಯಕ್ಕೆ ಬರ್ತಾ ಇದ್ದಾರೆ. ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಟ್ರೀಟ್ ಮಾಡ್ತೀವಿ ಇವತ್ತು. ಇವೆಲ್ಲ ನಮ್ಮ ತಿನಿಸುಗಳು ಇವತ್ತು ಆಡಿಷನ್ಗೆ. ಎಷ್ಟೋ ಜನ ಬರ್ತಿದ್ದವರು, ಏನಾರು ಎಂಟ್ರಿ ಫೀಸ್ ಇದೆಯಾ ಅದು ಇದು ಅಂತ ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಎಲ್ಲಿ ನಾವು ಆ ಥರ ಕೆಲಸ ಎಲ್ಲ ಮಾಡಲ್ಲ. ಎಂಟ್ರಿ ಫೀಸ್ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಆಡಿಷನ್ ಮಾಡೋಂಥದ್ದು. ಇನ್ಫ್ಯಾಕ್ಟ್ ಇನ್ನೂ ನೀವು ಬಂದವ್ರಿಗೆ ಇನ್ನು ಕೂಪನ್ಸ್ ಕೊಡ್ತಾ ಇದ್ದೀವಿ ಆಮೆಗುಂಡಿ ರೆಸಾರ್ಟ್ ವತಿಯಿಂದ. ನೀವು ಒಂದು ಬಿಲ್ ಮೇಲೆ, ನೀವು ಎಷ್ಟು ಜನ ಹೋದರೂ ಆ ಬಿಲ್ ಮೇಲೆ ನಿಮಗೆ 40% ಡಿಸ್ಕೌಂಟ್ ಇದೆ. ನಾನು ಮಾಡಿದ್ನಲ್ಲ ವೀಡಿಯೋ ನೋಡಿರ್ತೀರ, ರೆಸಾರ್ಟ್ ವೀಡಿಯೋ, ಅದು ಬಹಳಷ್ಟು ಜನ ಕೇಳ್ತಿದ್ರು ಆಮೆಗುಂಡಿಗೆ ಹೋಗಬೇಕು ಏನಾದ್ರು ಡಿಸ್ಕೌಂಟ್ ಸಿಗುತ್ತಾ ಗೌಡ್ರಿ ಅಂತ ಮೆಸೇಜು ಇಲ್ಲಿದೆ ನೋಡಿ. ಯಾರೆಲ್ಲ ಆಡಿಷನ್ ಅಟೆಂಡ್ ಮಾಡ್ತಾರೆ ಅವ್ರಿಗೆ ಈ ಡಿಸ್ಕೌಂಟ್ ಕೂಪನ್ ಅವೈಲಬಲ್ ಇದೆ. ಟೆಂಟ್ ಸಿನಿಮಾದ ಹತ್ರ ಬಂದಿದ್ದೀವಿ ನಾವೊಂದು ಸ್ವಲ್ಪ, ಒಂದು ಗಂಟೆ ಮುಂಚೆನೇ ಬಂದಿದ್ದೀವಿ. ಸ್ವಲ್ಪ 2-3 ಜನ ಸಿಕ್ಕಿದ್ರು, ನೋಡೋಣ. ಇವಾಗ ನಮ್ದು ಒಳಗಡೆ ಸೆಟಪ್ ಮಾಡೋ ಸಮಯ, ಎಲ್ಲ ಸೆಟಪ್ ಮಾಡೋದಿದೆ, ಅರೇಂಜ್ಮೆಂಟ್ಸ್ ಮಾಡೋದಿದೆ, ಬರೋರು ಇದ್ದಾರೆ, ಅವ್ರನ್ನೆಲ್ಲ ಕ್ಯೂ ಎಲ್ಲ ನೀಟಾಗಿ ಮಾಡೋದಿದೆ. ಸೊ ಅದಕ್ಕೆ 2 hours ಮುಂಚೆ ಬಂದಿದ್ದೀವಿ. ಸರಿ ಆಯ್ತು ಬನ್ನಿ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನೋಡೋಣ. ಬನ್ನಿ ಎಲ್ಲ ಕಂಪ್ಲೀಟಾಗಿ ನಮ್ಮದು ಸೆಟಪ್ ರೆಡಿ ಆಗಿದೆ. ಜನ ನಮ್ಮ ಕ್ರೂಸ್ ಮೆಂಬರ್ಸೇ 13-14 ಜನ ಒಟ್ಟು ಇರೋದು. ನೋಡಿ ಅಭಿಲಾಷ್ಗೆ ಗಂಟೆ ಎಲ್ಲಾಡ್ತಾರೆ. ಓಕೆ ನನ್ನ ಜೀವನದ ಮೊದಲನೇ ಆಡಿಷನ್ನಲ್ಲಿ ಮೊದಲನೇ ವ್ಯಕ್ತಿ. ಇವ್ರು ಬರ್ತಿದ್ದಾಗೆ ನಮಸ್ಕಾರ ಮಾಡ್ಕೊಳಕ್ಕೆ ಅಂತ ಬಂದ್ರು. ನಾನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕೈ ಚಾಚಕ್ ಹೋದೆ ಅಂತ ಅವ್ರು ನೋಡಿದ್ರೆ ಕ್ಯಾಮ್ರಾಗೆ ಗೌರವ ಸಲ್ಲಿಸ್ತಾ ಇದ್ರು. ಅಯ್ಯೋ ನಾನು ಏನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂತ ಡೌ ಮಾಡಿದೆ. ಕ್ಯಾಮ್ರಾ ಮೇಲೆ ಅಲ್ಲಿ ಇಲ್ಲಿ ಬೆಳ್ಳಾಡಿಸ್ದೆ. ಆಮೇಲೆ ಅವ್ರಿಗೂ ಅದು ಅರ್ಥ ಆಗ್ಬಿಡ್ತು, ಏನೇ ಆಗಲಿ ಆ್ಯಕ್ಟರ್ಸ್ ಅಲ್ವಾ. ಆಮೇಲೆ ಅವ್ರಿಗೆ ಇವ್ರಿಗೂ ಮರ್ಯಾದೆ ಕಳಿಬಾರ್ದು ಅಂತ ನನಗೂ ಕೂಡ ಕೈ ಅಲಾಡಿಸಿ ಆಮೇಲೆ ಮುಂದೆ ಆ್ಯಕ್ಟಿಂಗ್ ಮಾಡೋಕೆ ಹೋದರು. ಹಾಯ್ ನಮಸ್ತೆ, ನನ್ನ ಹೆಸರು ನೀರಜ್ ಆರ್ಯ. ಏಜು 28, ಹೈಟು 5.8. ಆಪರೇಷನ್ 72 ಅನ್ನೋ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಆರ್ಟಿಸ್ಟಾಗಿ. ಆಮೇಲೆ ಲವ್ ಮರ್ಡರ್ ಮಾಡಿದ್ದೀನಿ. ಆಮೇಲೆ ಗೋರಿಪಾಳ್ ಅನ್ನೋ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಪ್ರೆಸೆಂಟು. ಇದು ಫ್ರಂಟ್ ಪ್ರೊಫೈಲ್, ರೈಟ್ ಪ್ರೊಫೈಲ್, ಲೆಫ್ಟ್ ಪ್ರೊಫೈಲ್. ಅದು ಏನು ಸ್ಪೀಚ್ ಕೊಟ್ಟೆ ಬ್ರೋ, ಚಿಂದೆ ಆಗಿತ್ತು. ನಮ್ಮ ಅಕ್ಕ ನನ್ನ ಯಾಮರ್ಸ್ತಾಳ ಅಂತ ನನಗೆ ಗೊತ್ತಿರಲಿಲ್ಲ. ನೀನೇನೋ ಇನ್ನೂ ಇಲ್ಲೇ ನಿಂತಿದ್ಯಾ? ಸುಡುವ ಕೆಂಡವ ತುಳಿದು ಕಡಿವ ಕತ್ತಿಯ ಮೇಲ್ ನಡೆದು ಎದೆಯೊಳಗೆ ಭುಗಿಲೆತ್ತ ಭಯವನ್ನು ಪಡೆದು ಗಂಡೆದೆಯ ಗಂಡಾಗಿ ಮುನ್ನುಗ್ಗಿ ಬಂದ ಬೇಟೆಗಾರನ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಏ ಮ್ಯಾನೇಜರ್, ಕನ್ನಡ ರಾಜ್ಯೋತ್ಸವಕ್ಕೆ ರಜಾ ಕೊಡ್ತಿಲ್ಲ ಅಂತಿದ್ಯಾ? ಯಾಕೆ? ಸಾಯಿಸ್ಬಿಡ್ತೀನಿ. ನಾಳೆ ನಾನೇ ಬಂದ್ಬಿಟ್ಟು ಆಫೀಸಲ್ಲಿ ಎಲ್ರಿಗೂ ರಜಾ ಕೊಟ್ಟು ಊಟ ಹಾಕ್ಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೌತಮ್ ಗೌಡನೇ ಅಲ್ಲ. ಆಮೇಲೆ ಇದು ಕೆಳಗಡೆ ಆಡಿಷನ್ಗೆ ಜನಗಳು ಬರ್ತಿರತಕ್ಕಂಥ ಏರಿಯಾ. ಬೆಳಗ್ಗೆ ಬಂದಾಗ ನಾವೇ 14 ಜನ ಇದ್ದು, ಆಮೇಲೆ ಯಾರು ಬರ್ತಾರೋ ಇಲ್ವೋ ಅಂತ ನಮಗೆ ಗಾಬರ ಆಗೋಗಿತ್ತು. ಆಮೇಲೆ ಯುವ ಪ್ರತಿಭೆಗಳು ಒಂದರಾದ ಮೇಲೆ ಒಂದು, ಒಂದರಾದ ಮೇಲೆ ಇನ್ನೊಂದು, ಮತ್ತೊಂದು ಮಗದೊಂದು ಎಂಬಂತೆ ಯಾವ ಥರ ಬಂದರು ಅಂತ ನೀವೇ ನೋಡಿ.
ಕಶ್ಯಪ ಬ್ರಹ್ಮನ ಮಗ, ಇತಿ ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಇವತ್ತಿನ ದಿನ ಇದ್ದಿದ್ದು 3 ಗಂಟೆ ಆಡಿಷನ್ ಅಷ್ಟೇ, ಎಲ್ಲ ಜನ ತುಂಬ್ಕೊಂತಿರೋದು ನೋಡಿ ನಮಗೆ ಆದಷ್ಟು ಬೇಗ ಮುಗಿಸ್ಬೇಕಾಗಿತ್ತು. ಹಾಗಾಗಿ 3 ಕಡೆ ನಾವು ಅರೇಂಜ್ ಮಾಡಿದ್ವಿ, ಇಲ್ಲೊಂದು ಮತ್ತು ಪಕ್ಕದಲ್ಲೊಂದು ಮತ್ತು ಹಿಂಭಾಗದಲ್ಲಿ ಇನ್ನೊಂದು ರೂಮ್ ಇತ್ತು. 3 ಕಡೆ ಆಡಿಷನ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ಎಷ್ಟು ಸಲ ಇಲ್ಯೂಷನ್ ರಿಯಾಲಿಟಿ ಅಂತ ಅದು ನಮ್ಮನ್ನು ಕನ್ವಿನ್ಸ್ ಮಾಡುತ್ತೆ. ಇವಾಗ ಇದು ರಿಯಾಲಿಟಿನಾ ನಮಗೆ ಗೊತ್ತಿಲ್ಲ ಅಂತ ಎದ್ದಾಳು. ಇವರ ಒಡೆತಕ್ಕೆ ತತ್ತರಿಸಿದರಂತೆ ಇವನ ಒಂದೊಂದು ಹೇಳಿದೆಯಾ? ಸರಿ ಇರಲಿ 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 ಪರವಾಗಿಲ್ಲ. ಹೌದು ಸರ್, ನಾನೇ ಕೊಲೆ ಮಾಡಿದ್ದು. ಒಬ್ರು ಇಬ್ರದಲ್ಲ ಸರ್, 4 ಜನಕ್ಕೆ. ನೋಡಿ, ವಿಶೇಷವಾಗಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಅಚ್ಚುಕಟ್ಟಾಗಿ ಬೆಳಗ್ಗೆ ಎದ್ದು ಕೈಗಾಲ್ ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಸಗಣಿ ಸಾರಿಸ್ತೆ. ಹಾಯ್ ಸರ್, ನಮಸ್ತೆ, ನನ್ನ ಹೆಸರು ರಿಷಬ್ ಅಂತ. ಸರ್, ನಿಮ್ಮ ಪ್ರೋಗ್ರಾಮ್ ನಾನು ತುಂಬಾ ನೋಡ್ತಾ ಇದ್ದೀನಿ ಸರ್, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ, ಏನ್ ಸೂಪರ್ ಸರ್ ಕ್ಲಾಸ್. ಯಾವತ್ತು ಆ ನಕ್ಷತ್ರಗಳನ್ನ ನೋಡೋಕ್ಕಾಗಲ್ವೋ? ನಾನು ಆ ನಕ್ಷತ್ರಗಳಲ್ಲಿ ಒಂದಾಗಿರ್ತೀನಿ. ರಲಿ ಗಲಿ ಯಾ ಚಲಿ, ಏ ಅಮರ್ ಅಜೆಂಡಾ ಹೈ ಸಬ್ ಸೈನಿಕೋ. ನಮ್ದು ಉದ್ದೇಶ ಜನರನ್ನ ಕನ್ವರ್ಟ್ ಮಾಡಬೇಕು, ಇಲ್ಲ ನಮ್ಮ ಜಾಗದಿಂದ ಓಡಿಸ್ಬೇಕು. ಏನಕ್ಕೆ ರಜೆ ಬೇಕು? ತುಂಬಾ ಆಫೀಸ್ ಕೆಲಸ ವರ್ಕರ್ಸ್ ಇಲ್ಲ, ಗೊತ್ತಾಗಲ್ಲವ ನಿಮಗೆ? ಏನಕ್ಕೆ ರಜೆ ಹಾಕ್ತೀರಾ? ಮುಂಚೆ ರಜೆ ಹಾಕಿಲ್ಲ ನೀವು? ವರ್ಕರ್ಸ್ ಎಷ್ಟಿದೆ ರೀ? ನೀವು ಬರೀ ಕೆಫೆಸಿನೋ ಲೊಟ್ಟೆ ಕುಡಿತೀರಾ ಅನ್ಕೊಂಡಿದ್ದೆ, ಆದ್ರೆ ಕಾಫಿ ಕುಡಿತೀರಾ ಅಂತ ಗೊತ್ತಿರಲಿಲ್ಲ. ನನ್ನ ತಪ್ಪು ತಿಳ್ಕೊಂಬೇಡಿ, ಆದ್ರೆ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಬೆಳಗ್ಗಿಂದ ಸಂಜೆ ತನಕ ನೀವ್ ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನ್ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ವೇಷ್ಟೇ ಮಾಡ್ತೀವಲ್ಲ, ಅದಕ್ಕೆ ನಮ್ಮಂತ ಟ್ರೋಲ್ ಅವರ್ಸ್ಗಳಿಗೆ ನೀವೆಲ್ಲ ಕೈ ಕೊಡೋದು. ಕೊಡೋದ 250 ರೂಪಾಯಿಗೆ ಎಷ್ಟು ಮಾತಾಡ್ತೇನೆ ಸರ್? ನಾವು ಬೇರೆ ಊರಿಂದ ಬಂದಿದ್ದೇವೆ ಅಂತಂದು ನಮ್ಮ ಭಾಷೆನಲ್ಲೇ ನೀವು ತಿಳ್ಕೊಂಡ್ಬಿಟ್ಟು ನಮ್ಮೆಲ್ಲ ರೋಪ್ ಹಾಕ್ತಾ ಇದ್ದೀರಾ, ಅದನ್ನೆಲ್ಲ ಮಾಡಬೇಡಿ ಸರ್. ಬ್ರೋ, ಅದೇನು ಮಾತು ಅಂತ ಹೇಳ್ಬಿಟ್ಟೆ ಬ್ರೋ, ಒಂದೊಂದು ಮಾತು ಎದೆಗೆ ಟಚ್ ಆಯ್ತು. ಸರ್, ನಿಮ್ಮ ಎಲ್ಲ ಪ್ರೋಗ್ರಾಮ್ಗಳು ನೋಡ್ತೇನೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ. ನಾನೊಂದು ಫಿಲ್ಟರ್ ಮೆಷಿನ್ ಮಾಡಿದ್ದೇನೆ, ಅದರ ಹೆಸರೇನು? ಅದರ ಹೆಸರು ಫಿಲ್ಟರ್ ಮೆಷಿನ್, ಕಾಪಿ ಫಿಲ್ಟರ್. ಸರ್ ಒಂದು ತಗೋರಿ, ಫಸ್ಟ್ ಟೈಮ್ ಅಲ್ಲ ಸರ್. ಸತೀಶ್ ಅಣ್ಣ, 6 ಗಂಟೆ ಆಯಿತು, ಸೊ ಹೇಗಿತ್ತು ಇಲ್ಲಿವರೆಗೂ, ಹೇಗೆ ನಡೀತಿದೆ? ಆಡಿಷನ್ ತಗೊಳ್ಳೋಕ್ಕೂ ಪೇಷನ್ಸ್ ಬೇಕು. ಇನ್ನೊಂದು ಏನು ಗೊತ್ತಾ, ಕೆಲವರು ಎಲ್ಲರೂ ಪರ್ಫಾರ್ಮರೇ. ಇನ್ನೊಂದು, ನಾ ಬಂದು ಆಡಿಷನ್ ನೋಡಿದ್ವಲ್ಲ, ಪ್ರತಿಯೊಬ್ಬರು ಪರ್ಫಾರ್ಮರೇ. ಈ ಸಮಯದಲ್ಲಿ ಆ ಟೈಮಿಂಗಿಗೆ ಮ್ಯಾಚ್ ಆದರೆ ಮಾತ್ರ, ಈಗ ನೋಡಿ ನಾವು ನೋಡ್ತಾ ಇರ್ತೀವಿ, ಕೆಲವೊಮ್ಮೆ ಕೆಲವು ಸ್ಟೇಜ್ ಫಿಯರ್ ಬಂದುಬಿಡುತ್ತೆ ಅವ್ರಿಗೆ, ಅವ್ರ ಒಳಗಡೆ ಇರೋ ಪರ್ಫಾರ್ಮೆನ್ಸ್ ತೆಗಿಯೋಕ್ಕಾಗಲ್ಲ, ಅವರು ನಡುಗ್ಬಿಡ್ತಾರೆ. ಆಮೇಲೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಸ್ಕ್ರಿಪ್ಟ್ ಬಗ್ಗೆ, ಆವಾಗ ನಮಗೂ ಕಂಡಿಡಿಯೋ ಕಷ್ಟ ಆಗುತ್ತೆ. ಅದೊಂದು ನಾನು ಅದೊಂದು ಫೇಸ್ ಮಾಡಿದೆ. ಕೆಲವ್ರು ಮಾತ್ರ ತುಂಬ ಅದ್ಭುತವಾಗಿ ಮಾಡಿದರು. ಆಮೇಲೆ ಎಷ್ಟು ಹೊರಗಡೆ ಎಲ್ಲ ಹೇಳ್ತಾ ಇದ್ರು ಅಂದರೆ, ಆಲ್ರೆಡಿ ಹೀರೋಯಿನ್ ಸೆಲೆಕ್ಟ್ ಆಗಿಬಿಟ್ಟಿದ್ರೆ ಯಾಕೆ ಬರ್ತೀರಾ ಹಾಗೆ ಹೀಗೆ ಅಂತ. ಇಲ್ಲ, ಇನ್ನು ಎಲ್ಲರೂ ನೋಡ್ತಾ ಇದ್ದೀವಿ, ಆ ಥರ ಯಾರು ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ, ಹೀರೋ ಮಾತ್ರ ಆಗಿದ್ದಾರೆ, ಅದಂತೂ ಸತ್ಯ. ಇದಿಷ್ಟು ಇವತ್ತಿನ ಮೊದಲನೇ ದಿನ, Day-1 ಆಡಿಷನ್ ಮಾಡಿದ್ವಿ. ಎಲ್ಲ ನಾನಂತೂ ಬಿಸಿಯಾಗಿದ್ದೆ ಇದರಲ್ಲಿ, ಇವರೆಲ್ಲ ಶೂಟ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ನೋಡೋದು ಮನೆಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ನನಗೆ ಅನ್ಸಿದ ಮಟ್ಟಿಗೆ ಯಾರು ಕಳಪೆ ಅನ್ನಂಗೆ ಯಾರೇ ಏನಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಟ್ ಆಯಾ ಸಮಯಕ್ಕೆ ತಕ್ಕನಾಗಿ ಕೆಲವೊಮ್ಮೆ ನೋಡಿದಿರಲ್ಲ, ಎಂತೆಂಥವ್ರು ಯಾವ್ಯಾವ ಜಾಗದಲ್ಲಿ ಫೇಲ್ಯೂರ್ ಆಗಿಬಿಟ್ಟಿರ್ತಾರೆ, ಯಾವ್ಯಾವ ಸಿನಿಮಾದಲ್ಲಿ ಹೋಗಿ ಇನ್ನೊಂದು ಸಿನಿಮಾದಲ್ಲಿ ಚೆನ್ನಾಗಿ ಎದ್ಬಿಟ್ಟಿರುತ್ತೆ, ಎಲ್ಲೋ ಆಡಿಷನ್ ತಗೊಂಡು ಎಲ್ಲೋ ಒಂದು ಕಡೆ ಚೆನ್ನಾಗಿ ಕ್ಲಿಕ್ ಆಗಿ ದೊಡ್ಡ ಹೀರೋಗಳೇ ಆಗಿಬಿಟ್ಟಿರ್ತಾರೆ. ಆ ಥರ ಪ್ರತಿಯೊಬ್ಬರು ಆಡಿಷನ್ ತಗೊಳ್ಳೋ ಟೈಮಲ್ಲಿ ಹಂಗಾಗುತ್ತೆ, ಪ್ರತಿಯೊಬ್ಬರಿಗೆ ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಯಾರು ಎಲ್ಲನೂ ಫಿಯರ್ನ ತೆಗೆದಾಕಿ ಪರ್ಫಾರ್ಮ್ ಮಾಡ್ತಾರೋ ಆವಾಗ ಅವರು ಸೆಲೆಕ್ಟ್ ಆಗ್ತಾರೆ. ಇದು ಮೊದಲನೇ ದಿನ ಮುಗಿಸಿದ್ವಿ ಆಡಿಷನ್ನ, 3 ಗಂಟೆ ಇತ್ತು ಅಷ್ಟೇ, ಭಾನುವಾರ. 3 ಗಂಟೇಲಿ ನಾವು 115 ಜನ ಮಾಡಿದ್ದೀವಿ. ನಾಳೆ ಅಂತ ಕಂಪ್ಲೀಟ್ ಡೇ, ನಾಳೆ ನಮಗೆ ಒಂದು ರಿಯಲ್ ಟಾಸ್ಕ್ ಇರೋದು ಟುಮಾರೋ. ಈಗಂತ ಹೇಳ್ತಾ ನಮ್ಮ ಟೀಮ್ಗೆ ಕಂಪ್ಲೀಟ್ ಟೀಮ್ ಸಪೋರ್ಟಿಂದ ಇವತ್ತು ಸಕ್ಸಸ್ಫುಲಿ ಎಲ್ಲ ಕಂಪ್ಲೀಟ್ ಆಯಿತು. ನನಗೆ ಯಾವುದೇ ರಿಸ್ಕ್ ಕೊಡಲಿಲ್ಲ, ಸುಮ್ಮನೆ ಚೇರ್ ಮೇಲೆ ಕೂಡಿಸಿ ಪರ್ಫಾರ್ಮ್ ಮಾಡ್ತಿರೋನ ನೋಡಿ ಒಂದು ಎಲ್ಲನೂ ಸೆಲೆಕ್ಟ್ ಮಾಡೋಂಥ ಅವಕಾಶ ಸಿಕ್ತು ನಮ್ಮ ಟೀಮ್ ಕಡೆಯಿಂದ. ವೆರಿ ಗುಡ್ ಟೀಮ್. ನನಗಂತ ಇವತ್ತು ಬಂದಾಗ ಪರಿಚಯ ಆಗಿರಲಿಲ್ಲ, ಹೋಗ್ತಾ ಹೋಗ್ತಾ ಫ್ರೆಂಡ್ಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಯಿತು ಟೀಮ್ ಮಧ್ಯೆ.
ತುಂಬ ಖುಷಿ ಆಯಿತು. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೂ ಏನೇನು ಸರ್ಪ್ರೈಸ್, ಎಂತೆಂಥ ಕಲಾವಿದರು ಬರ್ತಾರೋ ಗೊತ್ತಿಲ್ಲ, ನೋಡೋಣ. ನಾಳೆ ಮೀಟ್ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೇಳಿ ಜೈ ಕರ್ನಾಟಕ ಮಾತೆ.